ದುಡ್ಡು ಕೊಡೋಕ್ಕೂ ಯೋಗ್ತಾ ಇಲ್ಲ. ಪರಿಹಾರ ಕೊಡ್ಬೇಕಲ್ಲ, 5,000 ಪರಿಹಾರ ಕೊಡ್ಬೇಕಲ್ಲ, 5,000 ಕೊಡಕ್ಕೂ ಇವತ್ತು ಖಜಾನೆಯಲ್ಲಿ ಒಂದು ಪೈಸಾ ದುಡ್ಡಿಲ್ಲ. 5,00,000 5,00,000 ದುಡ್ಡು ಕೊಡಕ್ಕೂ ಖಜಾನೆಯಲ್ಲಿ ದುಡ್ಡಿಲ್ಲ. ಪೆಟ್ರೋಲ್ ಬೆಲೆ ಏರಿಕೆಗೆ ಏನ್ ಹೇಳಿದ್ರು ಸಿದ್ದರಾಮಯ್ಯ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ರೆಕಮೆಂಡ್ ಮಾಡಿದಾರಂತೆ ಬೆಲೆ ಏರಿಕೆ ಮಾಡಿ ಅಂತ. ಯಾಕೆ ಅಂದ್ರೆ ಬರೋ ತಿಂಗಳಿಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ, ಅವ್ರ ಹತ್ರ ಆಸ್ಪತ್ರೆಗೆ ಮೆಡಿಸಿನ್ ತಗೊಳಕ್ಕೆ ದುಡ್ಡಿಲ್ಲ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ, ಶಾಲೆಗಳಿಗೆ ಪುಸ್ತಕ ಇಲ್ಲ. ಒಂದ್ ತಿಂಗಳಾಯ್ತು ಶಾಲೆ ಶುರುವಾಗಿ, ಗವರ್ಮೆಂಟ್ ಶಾಲೆ ಪುಸ್ತಕ ಬಂದಿಲ್ಲ, ಬಟ್ಟೆ ಬಂದಿಲ್ಲ, ಶೂ ಕೊಟ್ಟಿಲ್ಲ. ಟೀಚರ್ಗಳಿಗೆ ದುಡ್ಡೇ ಇಲ್ಲ ಬಿಡು, ಒಂದ್ ವರ್ಷ ಆಗೋಯ್ತು. ಏನ್ರಿ 2,000 ರೂಪಾಯಿ ಕೊಟ್ಬಿಟ್ಟು, 2,000 ರೂಪಾಯಿ ರೀ, 2,000 ರೂಪಾಯಿ ಕೊಟ್ಬಿಟ್ಟು ಲೂಟಿ ಲೂಟಿ ಮಾಡ್ತಾ ಇದ್ದೀರಲ್ರಿ, ದರೋಡೆ ಮಾಡ್ತಾ ಇದ್ದೀರಾ. ಈ ಕಳ್ಳ ಕಾಂಗ್ರೆಸ್ ಅವರು ದಡೋರೆಡಿಕೋರು ಇವ್ರ ಕಾಲ. ಅಲಿಬಾಬಾ ಇವತ್ತು ಯಾರು ವಿಧಾನಸೌಧದಲ್ಲಿ ಇದ್ದಾರೆ ಮಂತ್ರಿಗಳು? ಅಲಿಬಾಬಾ 40 ಜನ ಕಳ್ಳರಂಗಿದಾರೋ ಹಂಗೆ ಲೂಟಿ ಮಾಡ್ತಾ ಇದ್ದಾರೆ. 136 ಜನ MLAಗಳು ಅವ್ರ ಹತ್ರ ಈಗ ಹಣನೂ ಇಲ್ಲ, ಕೆಲಸ ಮಾಡಕ್ಕೆ ದುಡ್ಡು ಇಲ್ಲ, ಮನಸ್ಸು ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧವಾದಂತ ಹೋರಾಟವನ್ನ ನಾವು ಇವತ್ತು ಸಾಂಕೇತಿಕ ಅನ್ಬೇಡಿ, ಅಧ್ಯಕ್ಷರು ಅನೌನ್ಸ್ ಮಾಡ್ತಾರೆ. ಇದು ಇಲ್ಲಿಗೆ ಬಿಡಲ್ಲ, ನಾವು ಕೊನೆ ಎಂಡ್ವರೆಗೂ ನಾವು ತಗೊಂಡ್ ಹೋಗ್ತೀವಿ. ನಾವು ಈ ಕಾಂಗ್ರೆಸ್ಸಿನ ಬಂಡವಾಳ ಬಯಲಾಗಬೇಕು. ಬೆಲೆ ಏರಿಕೆಯನ್ನ ಮಾಡಿ ಇಡೀ ರಾಜ್ಯದ ಜನರಿಗೆ ಮೋಸ ಮಾಡಿದಿರ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬಿಡ್ತು. ಇವ್ರ ಯೋಗ್ಯತೆಗೆ ಡಬಲ್ ಡಿಜಿಟ್ ದಾಟ್ಲಿಲ್ಲ, ಇವ್ರ ಯೋಗ್ಯತೆಗೆ ಡಬಲ್ ಡಿಜಿಟ್. 136 ಜನ MLA ಡಬಲ್ ಡಿಜಿಟ್ ದಾಟಿಲ್ಲ. ನಾವಿರೋದು 66, ನಾವು ಡಬಲ್ ಡಿಜಿಟ್ ದಾಟಿದಿರಿ. 19 ಶಾಸಕರ ಇದ್ದೀರಿ ನಾವು, 19 ಸಂಸದರು ಇದ್ದೀರಿ ನಾವು. ಈ ಪರಿಸ್ಥಿತಿಯನ್ನ ಇವತ್ತು ಕಾಂಗ್ರೆಸ್ ಒಂದ್ ರೀತಿ ಮತಿಭ್ರಮಣೆ ಹೊಡಿದ್ರು, ಹುಚ್ಚರ ಹುಟ್ಟಿದ್ದಾರೆ, ಹುಚ್ಚಿರ್ತಾರ ಇವತ್ತು. ಯಾಕೆಂದ್ರೆ ಈ ಬೆಲೆ ಏರಿಕೆ ಇದೆಯಲ್ಲ, ಸಿದ್ದರಾಮಯ್ಯನವರ ಹುಚ್ಚಾಟ ಇದು. ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಈ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿಗೆ ತಂದ್ಬಿಟ್ಟಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ಕೇರಳ ದಿವಾಳಿ ಔಟಿದೆ, ಬ್ಯಾಂಕ್ ಕರಪ್ಟ್. ಕರ್ನಾಟಕನು ಕೂಡ ಬ್ಯಾಂಕ್ ಕರಪ್ಟ್. ನೋಡಿ ಹೇಳ್ತಾ ಇದ್ದೀನಿ, ಈಗ 3,000-4,000 ರೂಪಾಯಿಗೆ ಒಂದು ಎಸ್ಟಿಮೇಟ್ ಅನ್ನು ರೆಡಿ ಮಾಡಿದ್ದಾರೆ. ಗೊತ್ತಿರ್ಲಿ ಅಶ್ವತ್ಥನಾರಾಯಣ ಅವರೇ, ಲೋನ್ ತಗೊಳಕ್ಕೆ. ಅದಕ್ಕೆ ಬ್ಯಾಂಕ್ ಅವ್ರು ಕೇಳಿದ್ದಾರೆ, ಏನ್ ಅಡಮಾನ ಇಡ್ತೀರಾ ಅಂತ. ಕಾರ್ಪೊರೇಷನ್ ಆಫೀಸ್ ಅಡಮಾನ ಇಡ್ತೀರಿ ಅಂತ ಹೇಳಿದ್ದಾರೆ. ಕಾರ್ಪೊರೇಷನ್ ಆಫೀಸು, ವಾರ್ಡ್ ಆಫೀಸು ವಾರ್ಡ್ ಆಫೀಸನು ಅಡಮಾನ, ಕಾರ್ಪೊರೇಷನ್ ಆಫೀಸು ಅಡಮಾನ. ಯಾ ಮಾಡಿದ್ರೆ ಇನ್ನೇನು, ಇನ್ನೊಂದು ವರ್ಷ ನೋಡಿ. ನೀವು ಕಿತ್ತಾಕಿಲ್ಲ ಅಂದ್ರೆ ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರವನ್ನ, ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರ. ಇಲ್ಲ ಅಂದ್ರೆ ಮುಂದಿನ ವರ್ಷ ಸಿದ್ದರಾಮಯ್ಯ ಬಡ್ಜೆಟ್ ಮಂಡನೆ ಮಾಡುವಾಗ ವಿಧಾನಸೌಧವನ್ನ ಅಡವಿಟ್ಟಿದ್ದೀರಿ ಅಂತೇಳಿ ಬಡ್ಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದು ಗ್ಯಾರಂಟಿ, ಇದು ಗ್ಯಾರಂಟಿ. BWSSPನವ್ರು 1,000 ಕೋಟಿ ಲೋನ್ಗೆ ಬರೆದವ್ರೆ, ಅವರು ಎಲ್ಲ BWSSP ಎಲ್ಲ ಆಫೀಸ್ ಅನ್ನ ಅಡವಿಟ್ಟಕ್ಕೆ ಮಾಡಿದ್ದಾರೆ. ಅವರನ್ನು ಕೂಡ BDA ಕಾಂಪ್ಲೆಕ್ಸ್ಗಳು ನಿಮ್ಮ ಏರಿಯಾದಲ್ಲಿ ಎಲ್ಲೆಲ್ಲವೆ? BDA ಕಾಂಪ್ಲೆಕ್ಸ್ಗಳು ಎಲ್ಲೆಲ್ಲೈತೆ, ಅಂಗಡಿಗಳು ಎಲ್ಲೆಲ್ಲೈತೆ? 7 ಇದೆ ಅಲ್ಲಿ. ಅಂಗಡಿಯಲ್ಲಿರೋ ಯಾರು ಬಡವರಿದ್ದಾರೆ, ಕನ್ನಡಿಗರಿದ್ದಾರೆ, ಅವ್ರಿಗೂ ಎತ್ತ ಅಂಗಡಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.